ಇನ್ನು ವಿಜಯಪುರದ ಸ್ಥಿತಿ ಕೂಡ ಇದಕ್ಕಿಂತ ಹೊರತಾಗೇನೂ ಇಲ್ಲ ವಿಜಯಪುರದಲ್ಲೂ ಕೂಡ ಎಲ್ಲಿ ನೋಡಿದ್ರು ನೀರು 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 ಅಪಾರ ಪ್ರಮಾಣದ ಮಳೆ ಆಗ್ತಾ ಇದೆ ಆ ಮಳೆಯ ಪ್ರಭಾವ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಅರಳಿಚಂಡಿ ಗ್ರಾಮದ ರಸ್ತೆಗಳು ನದಿಯ ರೀತಿ ಪರಿವರ್ತನೆ ಆಗಿಬಿಟ್ಟಿವೆ ಅರಳಿಚಂಡಿ ಈ ಗ್ರಾಮ ಬಸವನ ಭಾಗೇವಾಡಿ ತಾಲೂಕಿನಲ್ಲಿ ಬರುತ್ತೆ ಅರಳಿಚಂಡಿ ಗ್ರಾಮದಲ್ಲಿ ಭಾರಿ ಪ್ರವಾಹ ಈಗ ಕಾಣಿಸ್ಕೊಂಡಿದೆ ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡಿ ತಾಲೂಕಿನ ಗ್ರಾಮ ಈ ಅರಳಿಚಂಡಿ ಹಳ್ಳಗಳು ಭೋರ್ ಗರೆದು ಹರಿತಾ ಇವೆ ಇವೇನ್ ಹಳ್ಳ ಕೊಳ್ಳಗಳ ಅಥವಾ ದೊಡ್ಡ ನದಿಗಳ ಅರ್ಥ ಆಗ್ತಿಲ್ಲ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಗ್ರಾಮದ ರಸ್ತೆ ನಡುವೆ ನೀರು ಹರಿತಾ ಇದೆ ಹಳ್ಳ ತುಂಬಿ ಗ್ರಾಮದ ಗಲ್ಲಿ ಗಲ್ಲಿಗೂ ಕೂಡ ಭಾರಿ ಪ್ರಮಾಣದ ನೀರು ನುಗ್ಗಿದೆ ಅರಳಿಚಂಡಿ ಗ್ರಾಮದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಬಸವನ ಭಾಗೇವಾಡಿಯಿಂದ ಬರುವಂತ ಅರಳಿಚಂಡಿ ಗ್ರಾಮ ಆ ಅರಳಿಚಂಡಿ ಗ್ರಾಮದ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ನೋಡಿ ಇದೇನು ರಸ್ತೆನೋ ಅಥವಾ ಇದೇನು ಹೊಳೆನೋ ಏನು ಅರ್ಥ ಆಗ್ತಿಲ್ಲ ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡಿ ತಾಲೂಕಿನಲ್ಲಿ ಬರುತ್ತೆ ಅರಳಿಚಂಡಿ ಗ್ರಾಮ ಒಂದು ವ್ಯಕ್ತಿಯಲ್ಲಿ ಸಂಪರ್ಕದಿಂದ ಈಗಾಗಲೇ ಕಡಿತಗೊಂಡಿದೆ ಅಷ್ಟರ ಮಟ್ಟಿಗೆ ನೀರು 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 ಗ್ರಾಮದ ಬಳಿಯ ಬೆಟ್ಟದ ಮೇಲಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಈ ಪಾಟಿ ನೀರು ಒಂದೇ ಸರಿ ನುಗ್ಗಿಬಿಟ್ರೆ ಏನಾಗಬೇಕು ಹಿಂಗಾಗನೇ ಅರಳಿಚಂಡಿ ಗ್ರಾಮದ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಹಳ್ಳ ಕೊಳ್ಳಗಳು ಭೋರ್ ಗರೆದು ಹರಿತಾ ಇವೆ ಆ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಹೆಂಗಿದೆ ಅಂತ ಬರೀ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶೋಕ್ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳನ್ನು ನಿಜಕ್ಕೂ ಏನು ಭಯ ಅನಿಸುತ್ತೆ ಯಾಕಂದ್ರೆ ಈ ಸಣ್ಣ ಪುಟ್ಟ ಈ ಹಳ್ಳ ಕೊಳ್ಳಗಳು ಕೂಡ ನದಿ ರೀತಿಯಲ್ಲಿ ಹರಿತಾ ಇವೆ ರಸ್ತೆಗಳು ಯಾವುದೋ ನದಿ ಯಾವುದೋ ಏನು ಅಂತ ಗೊತ್ತಾಗ್ತಿಲ್ಲ ಹಲವಾರು ಗ್ರಾಮಗಳು ಕೂಡ ಈಗ ಸಂಪೂರ್ಣ ಜಲಾವೃತಗೊಂಡಿವೆ ಸಂಪರ್ಕ ಕಡಿತಗೊಂಡಿದೆ ಅಲ್ಲಿಗೆ ಅನ್ನುವಂತದ್ದು ನಾವು ತೋರಿಸ್ತಾ ಇದ್ದೀವಿ ಬಸವನ ಭಾಗೇವಾಡಿ ವಿವರಗಳನ್ನು ಜೊತೆಗೆ ನೋಡಿದ್ರೆ ಈ ಬೆಟ್ಟದ ಮೇಲಿಂದ ಹರಿದು ಬರುತ್ತಿರುವಂಥ ನೀರು ಎಷ್ಟರ ಮಟ್ಟಿಗೆ ಇಡೀ ಗ್ರಾಮವನ್ನು ಆವರಿಸ್ಕೊಂಡಿದೆ ನೋಡ್ತಾ ಇದ್ದೀವಿ ಒಟ್ಟಾರೆಯಲ್ಲಿನ ಸ್ಥಿತಿಗತಿಗಳು ಹೇಗಿದೆ ಖಂಡಿತವಾಗ್ಲೂ ರಂಗನಾಥ್ ಏನು ರಚ್ಚೆ ಹಿಡಿದು ಸುರಿತಾ ಇರುವ ಮಳೆ ಸತತ ನಾಲ್ಕರಿಂದ ಕಾಲ ವಿಜಯಪುರ ಜಿಲ್ಲೆಯ ಜನರ ಜೀವನವನ್ನ ಅಸ್ತವ್ಯಸ್ತ ಮಾಡಿದೆ ಸದ್ಯ ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿದ ಪರಿಣಾಮ ಬಸವನಹಳ್ಳಿ ತಾಲೂಕಿನ ಅರಳಿಚಂಡಿ ಗ್ರಾಮದಲ್ಲಿ ಬೆಟ್ಟದ ನೀರು ನುಗ್ಗಿದೆ ಇಡೀ ಗ್ರಾಮವನ್ನ ಎರಡು ಭಾಗವನ್ನಾಗಿ ಬೆಟ್ಟದ ನೀರು ಮಾಡಿದೆ ಗ್ರಾಮದ ಮಧ್ಯದ ರಸ್ತೆಯ ತುಂಬೆಲ್ಲ ನೀರು ಹರಿತಾ ಇದ್ದು ಗ್ರಾಮದ ಜನರು ಭಯಭೀತರಾಗಿದ್ದಾರೆ ಇನ್ನು ಮುಖ್ಯವಾಗಿ ಬಸವನಹಳ್ಳಿ ತಾಲೂಕಿನ ಅರಳಿಚಂಡಿ ಗ್ರಾಮದಲ್ಲಿ ಪಕ್ಕದಲ್ಲಿ ಇದೊಂದು ದೊಡ್ಡ ಬೆಟ್ಟ ಇದೆ ಆ ಬೆಟ್ಟದಿಂದ ನೀರು ನುಗ್ಗಿದ ಪರಿಣಾಮ ಇಡೀ ಗ್ರಾಮದ ರಸ್ತೆಗಳೆಲ್ಲ ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತ ರಂಗನಾಥ್ ಓಕೆ ಇದೆಲ್ಲದರ ಜೊತೆ ನಾವು ನೋಡ್ತಾ ಇದೀವಿ ಇದೇನು ಅರಳಿಚಂಡಿ ಗ್ರಾಮನೋ ಅಥವಾ ಕೆರಳಿಚಂಡಿ ಗ್ರಾಮನೋ ಅರ್ಥ ಆಗ್ತಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿದೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಬಸವನ ಭಾಗೇವಾಡಿ ತಾಲೂಕಿನ ಗ್ರಾಮವನ್ನು ತೋರಿಸ್ತಾ ಇದೀವಿ ಅರಳಿಚಂಡಿ ಗ್ರಾಮ ಅಲ್ಲಿ ಎಲ್ಲ ಕಡೆಗೂ ಕೂಡ ನೀರು 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 ಅಂತಹ ಒಂದು ಸ್ಥಿತಿ